ಇದೀಗ ಸೋಲಿನ ಪರಾಮರ್ಶೆಯನ್ನು ಮಾಡಲಿಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಸಭೆಯ ನಂತರ ನಮ್ಮ ಜೊತೆ ಮಾತಾಡಲಿಕ್ಕೆ ಸಚಿವರಂತ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸರ್, ಈ ರೀತಿಯ ಮ್ಯಾಂಡೇಟು ಮೈತ್ರಿ ಸರ್ಕಾರದ ವಿರುದ್ಧ ಬರಲಿಕ್ಕೆ ಏನು ಕಾರಣ? ಸೊ ಇದು ಮ್ಯಾಂಡೇಟು ಕೇಂದ್ರ ಸರ್ಕಾರ ಅಂತ ಸೆಂಟ್ರಲ್ ಚುನಾವಣೆಗೆ ಸಂಬಂಧಪಟ್ಟದ್ದು, ಇದು ರಾಜ್ಯಕ್ಕೆ ಮ್ಯಾಂಡೇಟ್ ಅಲ್ಲ. ಹೀಗಾಗಿ ಇದರಲ್ಲಿ ನಾವು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಇನ್ನು 4 ವರ್ಷ ನಮ್ಮ ಮೈತ್ರಿ ಸರ್ಕಾರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮುಂದುವರ್ತಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. 1 ವರ್ಷದ ಆಡಳಿತ ಆದ ನಂತರ ಅಟ್ಲೀಸ್ಟ್ ಕನಿಷ್ಠ ಒಂದು 10 ಆದರೂ ಮೈತ್ರಿ ಸರ್ಕಾರದ 2 ಪಕ್ಷಗಳಿಂದ 10 ಸ್ಥಾನವಾದರೂ ಬರುತ್ತೆ ಅನ್ನುವಂಥದ್ದು, ಇದನ್ನು ನೋಡಿದಲ್ಲಿ ಒಂದು ಕಡೆ ಮೈತ್ರಿ ಸರ್ಕಾರದ ಆಡಳಿತ ಜನರಿಗೆ ಇಷ್ಟ ಆಗಿಲ್ಲ ಅನ್ನುವಂಥ ವಿಶ್ಲೇಷಣೆ ನೀಡ್ತಾರೆ. ಮೈತ್ರಿ ಸರ್ಕಾರ ಇಷ್ಟ ಇಲ್ಲ, ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡಲಿಕ್ಕೆ ಅಥವಾ ಸ್ಟ್ರಾಟಜಿ ಮಾಡಲಿಕ್ಕೆ ಫೇಲ್ ಆಗಿದೆ ಹೊರತಾಗಿ ಮೈತ್ರಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ಸೊ ಅದನ್ನು ಪರಾಮರ್ಶೆ ನಂತರ ಮಾಡ್ತೀವಿ ಅದು ಎರಡು ಪಕ್ಷದವ್ರು ಕೂರ್ತು. ಸರ್, ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಮಾಡೋಕ್ಕಿಂತ ಮೊದಲು ಕಾಂಗ್ರೆಸ್ ಮತ್ತು JDS ಸಪರೇಟ್ ಆಗಿ ಸ್ಪರ್ಧೆ ಮಾಡೋಣ ಅನ್ನುವಂಥ ಮಾತಿತ್ತು. ಅದಿಲ್ಲಿ ಒಂದು ಕಡೆ ಆಗಿದ್ರೆ ಒಂದಷ್ಟು ಹೆಚ್ಚು ಸೀಟ್ ಬರ್ತಾ ಇತ್ತು ಅನ್ನುವಂಥ ವಿಚಾರ ಏನಾದರೂ ಚರ್ಚೆ ಆಯಿತು? ಇಲ್ಲ, ಅದು ಯಾವುದೋ ಚರ್ಚೆ ಆಗಿಲ್ಲ, ಅದೆಲ್ಲ ಮುಗಿದೋದಿದೆ, ಇದ್ರ ಬಗ್ಗೆ ಚರ್ಚೆ ಇಲ್ಲ. ಇನ್ನು ಮುಂದೆ ನಾವು ಯಾವ ರೀತಿ ಸ್ಟೇಬಲ್ ಮಾಡಬೇಕು, ಸರಿಯಾಗಿಟ್ಟು ಹೋಗ್ಬೇಕು ಅನ್ನೋದೇ ಪ್ರಶ್ನೆ ಅಷ್ಟೇ. ಮೈತ್ರಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಒಂದು ಕಡೆ ಮಿಸ್ಟೇಕ್ ಆಯಿತು ಅನ್ನುವಂಥದ್ದು ಇಲ್ಲ, ಅದು ಕೂಡ ಆಗಿಲ್ಲ, ಆಗಿರ್ಬೋದು ಕೆಲವು ಕಡೆ ಸರಿಯಾಗಿದೆ. ಅದು ಕೂಡ ಮೋದಿ ಗಾಳಿಯಲ್ಲಿ ಅದೆಲ್ಲ ಕೊಚ್ಚುವಾಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ರಾಜ್ಯದಲ್ಲಿ ಮೋದಿ ಅಲೆ ನಡೆದಿದೆ ಅನ್ನುವಂಥ? ನಡೆದಿದೆ, ಖಂಡಿತ, ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ನಡೆದಿದೆ. ಸರ್, ಇದಾದ್ಮೇಲೆ ಸರ್ಕಾರ ಅಸ್ಥಿರ ಆಗುತ್ತೆ, ಹಾಗೇ ಬಿಡ್ದು ಇನ್ನು 2-3 ದಿನ ಕಾದು ನೋಡೋಣ, ಸರ್ಕಾರ ಅದಾಗಿ ಅದು ಪತನ ಆಗುತ್ತೆ, ಇಲ್ಲ ಅಂದರೆ ಮುಂದಿನ ಆದಿ ನೋಡೋಣ ಅನ್ನುವಂಥದ್ದು BJP ರಾಜ್ಯಾಧ್ಯಕ್ಷರಂತ ಯಡಿಯೂರಪ್ಪರ ಮಾತು. ಆ ಸ್ಥಿತಿ ಅಸ್ಥಿರ ಆಗುವಂಥದ್ದಿದೆ? ಅಸ್ಥಿರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತೆಲ್ಲ ಕೂಡಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಶ್ವಾಸ ಇಟ್ಟಿದ್ವಿ, ಅವರೇ ಮುಂದುವರಿಬೇಕಂತ ಇವತ್ತು ನಾವೆಲ್ಲರೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ವಿ. ಆಪರೇಷನ್ ಕಮಲ ಕೈ ಹಾಕುವಂಥ ಸಾಧ್ಯತೆ ಎಷ್ಟಿದೆ ಅಂದು ಆ ನಿಟ್ಟಿನಲ್ಲಿ ಸರ್ ಶಾಸಕರನ್ನ ಭದ್ರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನೋ ಚರ್ಚೆ ಆಯಿತು? ನಮ್ಮ ಪಕ್ಷದ ಶಾಸಕ ನಮ್ಮ ಜೊತೆ ಇದ್ದಾರೆ, JDSನವರು JDS ಇದ್ದಾರೆ. ಸೊ ಹೀಗಾಗಿ ಅದಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸರಿ, ಕಲಬುರಗಿಯಲ್ಲಿ ಜಾಧವ್ ಅಪ್ಪ ಮಗ ಇಬ್ಬರು ಗೆದ್ದಿದ್ದನ್ನು ನೋಡಿದರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಮರು ಚುನಾವಣೆಗೆ ಹೋದರೆ ಗೆಲುವು ಆಗಬಹುದು ಅನ್ನುವಂಥ ಆಪರೇಷನ್ ಕಮಲಕ್ಕೆ ಹೋಗೋರಿಗೆ ಒಂದು ವಿಶ್ವಾಸ ಇಲ್ಲ ಒಂದು ಕಡೆ ಮೂಡ್ತು ಈ ಚುನಾವಣೆ? ಎಲ್ಲ ಕುಂದಗೋಳದಲ್ಲಿ ಗೆದ್ದಿದ್ವಲ್ಲ, ಕುಂದಗೋಳದಲ್ಲಿ ಕೂಡ ಅಷ್ಟು ನಾವು ಗೆದ್ದಿದ್ದೀವಿ. ಸೊ ಹೀಗಾಗಿ ನಾವು ಕೂಡ ಗೆಲ್ತೀವಿ ಅಂತ ವಿಶ್ವಾಸ ನಮಗೂ ಇದೆ. ಅಂದರೆ ಸುಭದ್ರವಾಗಿರ್ತದೆ ಮೈತ್ರಿ ಸರ್ಕಾರ? ಖಂಡಿತ. ಸೊ ಇದಿಷ್ಟು ಸಚಿವರಾದ ಸತೀಶ್ ಜಾರಕಿಹೊಳಿ ಇರುವಂತಹದ್ದು. ಸೋಲು ಗೆಲುವು ಪಕ್ಕ, ಆದರೆ ಈ ಸರ್ಕಾರಕ್ಕೆ ಯಾವ್ದು ರೀತಿ ತೊಂದರೆ ಆಗೋದಿಲ್ಲ, ನಮ್ಮ ಸರ್ಕಾರ ಮುಂದುವರಿಯುತ್ತೆ ಅನ್ನುವಂಥ ವಿಶ್ವಾಸನ ಅವರು ವ್ಯಕ್ತಪಡಿಸಿದಂಥದ್ದು. ಕ್ಯಾಮರಾಮನ್ ರಾಕೇಶ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.